ರಾಯಬಾಗದಿಂದ ನನದಿವಾಡಿಗೆ ಹೋಗಿರುವ ಜಿಎಲ್ಬಿಸಿ ಕಾಲುವೆಗೆ ನೀರು ಹರಿಸಬೇಕೆಂದು ಒತ್ತಾಯಿಸಿ ಉಪವಿಭಾಗ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಿಕ್ಕೋಡಿ ತಾಲೂಕು ಘಟಕದಿಂದ ಅಧ್ಯಕ್ಷರು ಮಂಜುನಾಥ ಪರಗೌಡ ಅವರ ನೇತೃತ್ವದಲ್ಲಿ ಮನವಿ ಸಲ್ಲಿಸಿದರು. ಬೆಳಿಗ್ಗೆ ಬಸವ ಸರ್ಕಲ್ ಬಳಿ ಸೇರಿದ ರೈತರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗ್ತಾ ಉಪವಿಭಾಗಾಧಿಕಾರಿ ಕಚೇರಿಗೆ ತೆರಳಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಮಂಜುನಾಥ ಮಾತನಾಡಿ, ಕಳೆದ 20 ವರ್ಷದಿಂದ ರಾಯಭಾಗದಿಂದ ಕೆರೂರು ನಂದಿ ಕೂರಳಿ ಹೀಗೆ 16 ಹಳ್ಳಿಗಳಿಗೆ ನೀರು ಸೌಲಭ್ಯ ಇರುವ ಜಿಎಲ್ಬಿಸಿ ಕಾಲುವೆಗೆ ನೀರು ಹರಿಸಿಲ್ಲ, ಕೇವಲ ಆಶ್ವಾಸನೆ ನೀಡಿದ್ದೀರಿ ಎಂದು ಹೇಳಿದರು. ಅದೃಷ್ಟ, ಬೇಗನೆ ನೀರು ಹರಿಸಬೇಕು, ಇಲ್ಲವಾದರೆ 28/8/2023 ಸೋಮವಾರದಂದು ರಸ್ತೆ ತಡೆ ನಡೆಸಿ ಉಗ್ರ ಹೋರಾಟ ಮಾಡುವುದಾಗಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ತಹಸೀಲ್ದಾರ್ ಆಫೀಸ್ ಕಚೇರಿಗೆ ಏನ್ ನಾವು ಇವತ್ತು ಬಂದೇವಪ್ಪ ಅಂತಂದ್ರೆ, ಇವತ್ತು ಸರ್ಕಾರಗಳು ರೈತರ ಸಲುವಾಗಿಲ್ಲ. ಯಾಕಂತಂದ್ರೆ ಇವತ್ತ ಸಾಕಷ್ಟು ಬಾರಿ 20 ವರ್ಷಗಳಿಂದ ಏನು ರಾಯಬಾಗ್ನಿಂದ ನಡದಿವಾಡಿಗೆ ಹಾದು ಹೋಗಿರ್ತಕ್ಕಂತ ಜಿಎಲ್ಬಿಸಿ ಕಾಲುವೆಗೋಸ್ಕರ ಏನ್ ನೀರು ಬಿಡ್ರಿ ಅಂತಂದ ನಾವು ಎಷ್ಟೋ ಬಾರಿ ಮನವಿ ಮಾಡಿದ್ರು ಕೂಡ ನೀರ್ ಬಿಡಕ್ ಅವ್ರಿಗೆ ತಯಾರಿಲ್ಲ. ಯಾಕಂತಂದ್ರೆ ಇವತ್ತು ಸಾಕು, ಮೊನ್ನೆ ನಮ್ಮ ಬರಗಾಲ ಬಿತ್ತ, ಕಬ್ಬೆಲ್ಲ ಹಾಳಾಗೋದು, ತರಕಾರಿಗಳು ಹಾಳಾಗೋದು, ಯಾರು ಕೊಡ್ತಾರಪ್ಪ ನಮ್ದು ರೊಕ್ಕ? ಬೆಳೆ ಎಲ್ಲ ಹಾಳಾಗೋ, ಸಾಲ ಮನ್ನಾ ಮಾಡಕ್ ತಯಾರಿಲ್ಲ, ಬೆಳೆ ಹಾನಿ ಕೊಡಕ್ ತಯಾರಿಲ್ಲ. ಇಂತ ಸ್ಥಿತಿ ಒಳಗ ಮೊನ್ನೆ ವಿದ್ಯುತ್ 200 ಯೂನಿಟ್ ಗ್ಯಾರಂಟಿಯನ್ನ ಕೊಡ್ತೀವಂತ ಹೇಳಿ ಇವತ್ತು ರೈತರಿಗೆ 7 ಗಂಟೆ ಕೊಡ್ತೀವಂತ ಹೇಳಿದ್ರು. ಇವತ್ತು 7 ಗಂಟೆ ಬದಲಿಗೆ 2 ಗಂಟೆ ಮಾತ್ರ ಇವರು ಕರೆಂಟ್ ಅನ್ನ ಕೊಡ್ತಾ ಇದ್ದರು. ಇದು ಎಂತ ಯಾವ್ದ ಇದ್ರಿಂದ ಇಂಥವ್ರನ್ನ ಹೊಡಿಬೇಕು ಅನ್ನೋದು ನಾವು ರೈತರನ್ನ ವಿಚಾರ ಮಾಡತಕ್ಕಂತ ಸಂದರ್ಭ ಬಂದಿದೆ ಇವತ್ತು. ಯಾಕಂದ್ರೆ ಇವತ್ತು ರೈತರನ್ನ ಬರೀ ಮೋಸ ಮಾಡತ್ತಾರ. ಏನೋ ಒಂದು ಹೇಳೋದು, ಈಗ ಸಣ್ಣಾಗಿರ್ತ ಹೆಂಗ್ ನಮ್ಮ ಸಣ್ಣ ಹುಡುಗರಿಗೆ ಚಾಕ್ಲೇಟ್ ಪಾರ್ಲೇಜಿ ಚಾಕ್ಲೇಟ್ ಕೊಟ್ಟ ಹೆಂಗ್ ಕಣ್ಣು ತಪ್ಪಿಸಿ ಹೋಗ್ತಿರ್ಲ, ಅಂತ ಪರಿಸ್ಥಿತಿಗಳನ್ನ ಇವತ್ತು ಸರ್ಕಾರ ಮಾಡ್ತಾ ಇದ್ದೇನೆ. ದಯವಿಟ್ಟು ಎಲ್ಲ ಅಧಿಕಾರಿಗಳು, ನೀರಾವರಿ ಇಲಾಖೆಯವರಾಗಿರ್ಬೋದು, ತಹಸೀಲ್ದಾರ್ ಸಾಹೇಬರಾಗಿರ್ಬೋದು, ಡಿಸಿ ಸಾಹೇಬರಾಗಿರ್ಬೋದು, ನಾವು ಸರ್ಕಾರಗಳನ್ನ ನಂಬುದಕ್ಕಿಂತ ಅಧಿಕಾರಿಗಳನ್ನ ನಂಬಿ ಜೀವನವನ್ನ ನಡೆಸ್ತಾ ಇದ್ದೇವೆ. ರೈತರು ಇವತ್ತು ತಾವು ಏನು ಒಂದು 20 ವರ್ಷಗಳಿಂದ ನೀರು ಕೊಡ್ತೀವಿ ಅಂತ ಹೇಳ್ಕೊತ ನೀವು ಮೋಸ ಮಾಡ್ಕೊತ ಬರತ್ತೀರಿ, ಏನು ನೀರು ಕೊಡ್ತಾ ಇಲ್ಲ. ಇವತ್ತು ನಾವು ನಿಮ್ಮ ಗಮನಕ್ಕೆ ಇವತ್ತು ತಂದೆವು, ಹಿಂದು ಹಲವು ಬಾರಿ ನಾವು ತಂದೆವು, ಆದ್ರೂ ಕೂಡ ಯಾವುದೇ ರೀತಿಯಿಂದ ಯಶಸ್ಸು ಬಂದಿಲ್ಲ. ಅಧಿಕಾರಿಗಳು ಸುಮ್ಮನೆ ಏನೋ ಜೀಪ್ ಕೊಟ್ಟಿದಾರಪ್ಪ, ಡೀಸೆಲ್ ಕೊಟ್ಟಿದಾರು, ನಮ್ಗೆ ಭತ್ತ ಕೊಡೋದಾರಂತಂದು ಹೇಳಿ ನೀವು ನೌಕರಿ ಮಾಡ್ಕೊಂಡು ನೀವು ಆರಾಮಾಗಿರ್ಬೇಕು. ಇವತ್ತು ರೈತರು ಬೀದಿಗೆ ಬಿದ್ದಾರ. ನೀವು ಏನಾರೇ ಇವತ್ತು ನಮಗೆ ಫೈನಲ್ ಆಗಿ ಏನಾರೇ ಹೇಳಿರಪ್ಪ ಅಂತಂದ್ರೆ, ಬರೋ ಸೋಮವಾರ ದಿನ ಚಿಕ್ಕೋಟೆ ಹೆದ್ದಾರಿಯನ್ನ ಬಂದ್ ಮಾಡ್ತಕ್ಕಂತ ಎಲ್ಲ ರೈತರು ನಾವು ವಿಚಾರವನ್ನ ಮಾಡಿದೆವು. ಈಗ ನಿನ್ನೆ ಸೋಮವಾರ ದಿನ ನಾವು ಮಾಡೋದು ಮೇಡಮ್, ಆದ್ರೂ ಕೂಡ ಇದು ಒಂದ್ಸಾರಿ ನಾವು ತಮ್ಮ ಗಮನಕ್ಕೆ ತಂದ ಕಿಸಿಂದ ನಾವು ಕಚೇರಿಗಳನ್ನ ಮುಗಿ ಹಾಕ್ತಕ್ಕಂಥದ್ದು, ಊರುಗಳನ್ನ ಬಂದ್ ಮಾಡ್ತಕ್ಕಂಥದ್ದು, ರಸ್ತೆ ತಡೆ ಮಾಡ್ಬೇಕಂತದ್ದಂತ ನಾಳೆ ಸೋಮವಾರ ದಿನ ನಾವು ಮಾಡ್ತೇವೆ ಅಂತಂದ ಈ ಮೂಲಕ ತಮಗೆ ಹೇಳತ್ತೇವು. ಮತ್ತೊಂದು ಏನಾಗಿದೆ ಅಂದ್ರೆ ಮೇಡಮ್, ಇವತ್ತು ರೈತರು ಬಹಳಷ್ಟು ಕಷ್ಟದಾಗ ತಮಗೂ ಓದಿದ್ದ. ಯಾಕಂದ್ರೆ ನೀವು ಅಧಿಕಾರಿಗಳು ಆಗ್ತೀರಿ, ತಮ್ಮ ಗಮನಕ್ಕೂ ಐತೆ, ಯಾಕಂದ್ರೆ ನೀವು ಒಂದು ರೈತರ ಮನೆ ಮಗಳೇ ಇದ್ದೀರಿ. ಸೊ ನಾವು ಹೇಳ್ತಕ್ಕಂಥದ್ದು ಇಷ್ಟ, ರೈತರ ಇದ್ರನ್ನ ಇವತ್ತು ದೇಶ. ಈ ಸಂದರ್ಭದಲ್ಲಿ ಬಾಪು ಕುತ್ತೆ, ಬಾಳಗೌಡ ಪಾಟೀಲ್, ಸತ್ಯಪ್ಪ ದೇವನಗೌಡ, ರಂಜಾನ್ ಮುಲ್ಲಾ, ಬಾಬಾ ಸಾಹಬ್ ಮುಲ್ಲಾ, ಶಂಕರ್ ಹೆಗಡೆ, ಶಿವಾನಂದ ಕೋಳಿ, ಅಜಿತ್ ಮುರನಾಳ್, ಬಾಬು ಹವಾಲ್ದಾರ್, ರಫೀಕ್ ಪಠಾಣ್, ಸಿದ್ದು ಪಾಟೀಲ್, ಈಶ್ವರ್ ಪಾಟೀಲ್ ಸೇರಿದಂತೆ ಅನೇಕ ರೈತರು ಉಪಸ್ಥಿತರಿದ್ದರು.